ಬಿಜೆಪಿ ವಿರುದ್ಧ ಇಂದು ಗೋಕಾಕ ನಗರದಲ್ಲಿ ಪ್ರತಿಭಟನೆ ಮಾಡಿದರು. ಹೌದು, ಅವೈಜ್ಞಾನಿಕ ವಿದ್ಯುತ್ ದರ ಏರಿಕೆ ಖಂಡನೆ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರ ದಿಢೀರನೆ ವಿದ್ಯುತ್ ದರ ಏರಿಸುವುದು ಅತ್ಯಂತ ಅವೈಜ್ಞಾನಿಕ ಹಾಗೂ ಅವಮಾನಿಯ ನಿರ್ಧಾರವಾಗಿದ್ದು ಅತ್ಯಂತ ಖಂಡನೀಯ ವಿಷಯವಾಗಿದೆ. ಕಳೆದ 10 ತಿಂಗಳುಗಳಿಂದ ರಾಜ್ಯ ಜನತೆಗೆ ಮಹಾಮಾರಿ ಕೊರೋನಾ ರೋಗದ ಕಾರಣ ಉದ್ಯೋಗ ವಹಿವಾಟು ಇಲ್ಲದೆ ತತ್ತರಿಸಿದೆ. ರಾಜ್ಯದ ಈ ನಿರ್ಧಾರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯದಲ್ಲಿನ ಜನ ದಿನನಿತ್ಯದ ಜೀವನ ನಿರ್ವಹಣೆಗಾಗಿ ಪರದಾಡುತ್ತಿದ್ದು ಇಂತಹ ಕಠಿಣ ಸಂದರ್ಭದಲ್ಲಿ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 45 ಪೈಸೆ ಹೆಚ್ಚು ಮಾಡಿರುವ ಮುಖಾಂತರ ಜನತೆಗೆ ವಿದ್ಯುತ್ ಶಾಕ್ ನೀಡಿದ್ದು ಈ ಕೂಡಲೇ ಈ ಅವಮಾನಿಯ ನಿರ್ಧಾರವನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿವೇಕ ಜತ್ತಿ, ಮಂಜುಳಾ ರಾಮಗನಾಟಿ, ಜಯಶ್ರೀ ಮಲಗಿ ಮತ್ತೆ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಸಚಿನ್ ರಾಹುತ್, ಎಂಆರ್ ನ್ಯೂಸ್, ಗೋಕಾಕ. ಇದಿಷ್ಟು ಈ ಕ್ಷಣದ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಎಂಆರ್ ನ್ಯೂಸ್. ನಾವು ನಡೆದಿದ್ದೇ ನುಡಿಯುವವರು. ಸ್ಥಾನಮಾನ ಕೊಟ್ಟು ಆಮೇಲೆ ಅಲ್ಲಿ ಸೀತಾ ಮಂದಿರ ರಾಮ ಮಂದಿರ ಕಟ್ಟಿರಂತ ನಾವು ಹೇಳಬಯಸ್ತೀವಿ. ನಿಮ್ಮ ಮನಸ್ಸಲ್ಲಿ ನಾಚಿಗೆ ಅನ್ನೋದು ಬರಬೇಕು. ನೀವು ಯಾವ ತರ ನೀವು ಆಡಳಿತ ಕೊಡ್ತಾ ಇದ್ದಾರೆ, ಯಾವ ತರ ಇದು ಮಾಡ್ತಾರೆ, ನೋಟ್ ಬ್ಯಾನ್ ಬಂದ್ರಿ, ಜಿಎಸ್ಟಿ ಮಾಡಿದ್ರಿ, ಬಹಳಷ್ಟು ಸಾಕಷ್ಟು ಜನರು ನಮ್ಮ ದುಡ್ಡಿಗೆ ನಾವು ಟ್ಯಾಕ್ಸ್ ತುಂಬುವಂತ ಪರಿಸ್ಥಿತಿ ಬಂದಿದೆ. ಆ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ನಾವು ದುಡ್ಡಿದ ದುಡ್ಡಿಗೆ ಒಂದು ಕಪ್ ಚಾ ಕುಡಿಬೇಕಾದ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ನಾವು. ಅದಕ್ಕೆ ಈ ತರ ಆದ್ರೆ ಮುಂದಿನ ಬರುವಂತ ದಿವಸದಲ್ಲಿ ಉಗ್ರವಾಗಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷ ವತಿಯಿಂದ ಎಲ್ಲ ಮುಚ್ಚಿಗೆ ಘಟಕದಿಂದ ಹೋರಾಟ ಮಾಡ್ತೀವಿ. ನಾವು ನಿರಂತರವಾಗಿ ನಾವು ಬಿಡ್ತಾ ಇಲ್ಲ. ಅದ್ರ ಸಂಬಂಧ ನಿಮ್ಗೆ ಎಚ್ಚರಿಕೆ ಆಗಿರ್ಲಿ. ಈ ವಿದ್ಯುತ್ ದರವನ್ನು ಮಾಡಿದಿರಲ್ಲ 45 ಪೈಸೆ, ಅದನ್ನ ವಾಪಸ್ ಆದಷ್ಟು ಬೇಗನೆ ತಗೋಬೇಕಂತ ನಾನು ಇಲ್ಲಿ ಹೇಳಬಯಸ್ತೀನಿ ತಹಶೀಲ್ದಾರ್ ಅವರ ಈಗ ಆಫೀಸ್ನಲ್ಲಿ. ಅದಕ್ಕೆ ನಾವು ಸಾಮಾನ್ಯ ಜನರು ಬದುಕಾಕ ನಮ್ಗೆ ಅವಕಾಶ ಮಾಡಿಕೊಡಿ. ಪಾಪ ಸರ್ಕಾರ ಕೊರೋನಾ ಮಹಾಮಾರಿ ರೋಗದಿಂದ ತತ್ತರಿಸಿದ್ದು, ವಿದ್ಯುತ್ ದರ ಏರಿಕೆ ಜನರಿಗೆ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದೆ. ಮಹಾಮಾರಿ ರೋಗದಿಂದ ಕಳೆದ 10 ತಿಂಗಳಿಂದ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಯಾವುದೇ ಜಾತಿಯ ಹಿಂದುಳಿದ ವರ್ಗರು ಬಡವರು ಮಹಾಮಾರಿ ರೋಗದಿಂದ ಒಪ್ಪತ್ತಿನ ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 45 ಪೈಸೆ ಏರಿಸಿದ್ದು, 45 ಪೈಸೆ ಭಾಳ ಸಾಮಾನ್ಯ ಅನಿಸ್ತೈತಿ. ಕರೆ ನಿಮ್ಮ ಮನ್ಯಾಗ ಬಿಟ್ಟರು ಹೋದ್ರೆ ನಿಮಗೆ ಗೊತ್ತಾಗ್ತೈತದ.